ಯಾವುದೇ ಒತ್ತಡಕ್ಕೆ ಮನೆಯದೆ ಮಹಾನ್ ನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನಾಧಾರಿತ ಧಾರಾವಾಹಿ ನಿಲ್ಲಿಸಬಾರದು. ಇನ್ನು ಧಾರಾವಾಹಿ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುವವರ ಮೇಲೆ ಕಾನೂನು ಕ್ರಮ ಜರುಗಿಸಿ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ ಬಸವರಾಜ ಡಾಕೆ ಹೇಳಿದರು. ಅವರು ವಿವಿಧ ದಲಿತ ಸಂಘಟನೆಯ ಮುಖಂಡರ ಸಹಯೋಗದಲ್ಲಿ ಚಿಕ್ಕೋಡಿ ಪಟ್ಟಣದ ಬಸವ ಸರ್ಕಲ್ ಬಳಿ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಮಹಾನ್ ನಾಯಕ ಧಾರಾವಾಹಿಯ ಬ್ಯಾನರ್ ಉದ್ಘಾಟಿಸಿ ಮಾತನಾಡಿದರು. ವಾಹಿನಿಯ ಮಾಲೀಕರಾದ ರಾಘವೇಂದ್ರ ಹೊನಸೂರ್ ಅವರಿಗೆ ಜೀವ ಬೆದರಿಕೆಯ ಕರೆಗಳು ಬರುತ್ತಿದ್ದು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದರು. ಧಾರಾವಾಹಿಯ ಪ್ರಚಾರಕರಾದ ರಾಘವೇಂದ್ರ ಇವರಿಗೆ ಬೆನ್ನೆಲುಬಾಗಿ ನಿಂತುಕೊಂಡು ಅವರೊಂದಿಗೆ ಕೈ ಜೋಡಿಸಿ ಸದಾ ಅವರೊಂದಿಗೆ ಬೆಂಬಲವಾಗಿ ಇರುವುದಾಗಿ ಬಸವರಾಜ ಡಾಕೆ ತಿಳಿಸಿದರು. ಅವುಗಳ ಬಗ್ಗೆ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ನಮ್ಮ ಹಿಂದೆ ಕಟೌಟ್ ಸರ್ಕಲ್ ಅಲ್ಲಿ ಕಟೌಟ್ ಏನಾದರೂ ಅದಕ್ಕೆ ಧಕ್ಕೆ ಆದ್ರೆ ಅದಕ್ಕೆ ನಾವು ಯಾರೂ ಬರ್ತಾವ. ಈ ಸಂದರ್ಭದಲ್ಲಿ ಅಶೋಕ್ ಭಂಡಾರ್ಕರ್, ಮುಖಂಡ ಮಹಾವೀರ್ ಮೊಹಿತೆ, ಜೀವನ್ ಮಾಂಜ್ರೇಕರ್, ಸುದರ್ಶನ್ ತಮ್ಮಣ್ಣವರ್, ರಾವ್ಸಾಬ್ ಫಕೀರೆ, ಸುಜಾತಾ ಕಾಂಬ್ಳೆ, ಶ್ರೀನಾಥ್ ಘಟ್ಟಿ, ಶ್ರೀಮಂತ್ ಮಾಳಿಗೆ, ಶಶಿಕಾಂತ್ ಫಕೀರೆ, ಮಧುಕರ್ ಮಜಲಟ್ಟಿ, ನ್ಯಾಯವಾದಿಗಳಾದ ಎಂ ಆರ್ ಯಾದವ್, ಸುಭಾಷ್ ಎರ್ನಾಳೆ, ರವಿ ಘಟ್ಟಿ, ವಿಕಾಸ್ ಭಂಡಾರ್ಕರ್, ಪೂರ್ಣಿಮಾ ಜೋಗುಳೆ, ಶೋಭಾ ತಳವಾರ್, ಮಾಳಿ ಸಮಾಜದ ರಾಜ್ಯಾಧ್ಯಕ್ಷ ಅಶೋಕ್ ಲಿಂಬಿಗಡದ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.